ಶಿವಕುಮಾರ್ ಅವರಿಗೆ ಕೊಪ್ಪರಿ ಖರೀದಿ ಮಾಡೋ ಅಧಿಕಾರ ಇದೆ ಸರ್ಕಾರಕ್ಕೆ ಮುಂದೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಪಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನು ನಿಗದಿ ಮಾಡತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗಲ್ಲ ಡಿ ಕೆ ಶಿವಕುಮಾರ್ ಅವರು ಅವತ್ತು ಹೇಳಿದ್ದು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ರಾಜಕೀಯನೇ ಮಾತಾಡೋದು ನೀವ್ಯಾಕ್ ಮಾತಾಡಿದ್ರೆ ರಾಜಕೀಯ ಬಗ್ಗೆ ಡಿ ಕೆ ಶಿವಕುಮಾರ್ ತಗೋತೀನಿ ಅಂತ ಹೇಳಿದ್ರು ಅಂತ ರೈತರ ಸಮಸ್ಯೆ ಬಗ್ಗೆ ಸ್ವಲ್ಪ ರೈತರ ಸಮಸ್ಯೆ ರಾಜಕೀಯ ಮಾತಾಡ್ಬೇಡ್ರಿ ರೈತರ ಸಮಸ್ಯೆ ಮಾತಾಡಿ ನೋಡಿ ಅಧ್ಯಕ್ಷ ಸಮಸ್ಯೆ ಮಾತಾಡ್ರಿ ಗೌಡ ಹೇಳಾತು ಸರ್ಕಾರ ತಗೊಂಡ ಸರ್ಕಾರ ನಿರ್ಣಯ ಮಾಡಾತು ಕೇಂದ್ರ ಸರ್ಕಾರ 12,000 ಬರಲ್ಲ ಶಿವಕುಮಾರ್ ಹೆಸರು ಅವರನ್ನ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಹೆಸರನ್ನು ತೆಗೆದೇ ಇದ್ರು ನಾವೇನ್ ಪ್ರಸ್ತಾಪ ಮಾಡ್ತಿರ್ಲಿಲ್ಲ ಅವರು ಆ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಅಟ್ಲೀಸ್ಟ್ ಆಯ್ತು ಈ ಸರ್ಕಾರ ಈ ಸರ್ಕಾರ 1,000 ರೂಪಾಯಿ ಗೊತ್ತಿದೆ ಕೊಡ್ತು ಅಟ್ಲೀಸ್ಟ್ ಅವ್ರ ಬಾಯಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ ಇವ್ರು 12,000 ರೂಪಾಯಿ ಕೊಂಡ್ಕೊತಾವ್ರೆ ಬೆಂಬಲ ಬೆಲೆಗೆ ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು ಆದ್ರೆ ರಾಜ್ಯ ಸರ್ಕಾರ 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನ ಮರಿಬಾರ್ದು ರಾಜ್ಯ ಸರ್ಕಾರ 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನ ಮರಿಬಾರ್ದು ಖರೀದಿ ಮಾಡೋದಕ್ಕೆ ಮಾರ್ಕೆಟ್ ಬೆಲೆ ಯಾರ ಮನೇಲಿ ಕೊಡ್ತೀವಿ ಸರ್ಕಾರ ದುಡ್ಡೇ ಕೊಡೋದು ಇವ್ರು 12,000 ರೂಪಾಯಿ ಆದ್ರೆ 1 ನಿಮಿಷ ನೋಡಿ ಇದೆ ಅಧ್ಯಕ್ಷ ಮಾತಾಡಿ ಅಂತ ಹೇಳಿ ನೋಡ್ರಿ ಮಾತಾಡ್ತಾರೆ 1 ನಿಮಿಷ ನಾನು ಹೇಳ್ತೀನಿ ತಡ್ರಿ ಈಗ ಕೇಂದ್ರ ಸರ್ಕಾರನು ಕೊಡ್ತಾ ಇರೋದು ಇವತ್ತಿನ ಬೆಲೆ ಇವತ್ತಿನ ಕೊಪ್ಪರಿ ಬೆಲೆ 10,000 ರೂಪಾಯಿ ಹೋಗಿ ಐತಿ ಇವ್ರು ತಗೋತಾ ಇರೋದು 12,000 ರೂಪಾಯಿಗೆ ಇವರು ಅಷ್ಟೇ ಕೊಡ್ತಾ ಇದಾರೆ 1,500 ರೂಪಾಯಿನ ನಮ್ಮ ರಾಜ್ಯ ಸರ್ಕಾರ ಸಹಾಯಧನ ಕೊಡ್ತಾ ಇದೆ ಒಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ ಈಗ ಇಲ್ಲಿ ಸಮಸ್ಯೆ ಏನ್ ಬಂದಿರೋದು ಕೊಪ್ಪರಿನ ಖರೀದಿ ಮಾಡಕ್ಕೆ ಆದೇಶ ಕೊಟ್ರು ಆದೇಶ ಕೊಟ್ಟಾದ್ಮೇಲೆ ಕೊಪ್ಪರಿ ಈಗ ರಾತ್ರೋರಾತ್ರ ಬಂದ್ರು ಬಂದ್ಬಿಟ್ಟು ಎಲ್ಲರೂ ಒಂದೇ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಕಳಿಸಿದ್ರೆ 5-6 ಲ್ಯಾಪ್ಟಾಪ್ ಅನ್ನ ಉಪಯೋಗಿಸಿ ಯಾರತ್ರ ಇದಾವೆ ಸ್ಟಾಕ್ ಕೊಪ್ಪರಿ ಅವ್ರವನ್ನ ಕಂಪ್ಯೂಟರ್ನಲ್ಲಿ ಆನ್ಲೈನ್ ಇದ್ ಮಾಡಿದ್ದಾರೆ ಹೆಸರು ನೋಂದಾಯಿಸಿದ್ದಾರೆ ನಿಜವಾದ ರೈತ ಚೀಟಿ ಇಟ್ಕೊಂಡು ಅಲ್ಲೇ ಇದ್ದಾನೆ ಆ ಮಾರ್ಕೆಟ್ ಯಾರ್ಡ್ ಮುಂದ್ಗಡೆ ಚೀಟಿ ಇಟ್ಕೊಂಡು ನಿತ್ಯ ಅವನೇ ಇದ್ದಕ್ಕಿದ್ದಂಗನೆ ಕ್ಲೋಸ್ ಆಯ್ತು ಎಷ್ಟು ಇವ್ರು ತಗೊಂಡ ಕೊಟ್ಟಿರೋದೆಷ್ಟು 6,60,000 ಕ್ವಿಂಟಾಲ್ ಅಷ್ಟೇ ತಗೊಂಡ ಕೊಟ್ಟಿರೋದು 6,50,000 ಕ್ವಿಂಟಾಲ್ ಅಲ್ಲ 15,00,000 ಕ್ವಿಂಟಾಲ್ ಅನ್ನ ಕೊಟ್ರೆ ಮಾತ್ರ ಈ ಏನು 20 ಕ್ವಿಂಟಾಲ್ ಒಬ್ಬ ಮನುಷ್ಯನಿಗೆ ಒಬ್ಬ ರೈತನಿಗೆ 20 ಕ್ವಿಂಟಾಲ್ ಅನ್ನ ತಗೋಬೇಕು ಅಂತಕ್ಕಂಥ ನಿರ್ಣಯ ಮಾಡಿದೆ ಕೇಂದ್ರ ಸರ್ಕಾರ ಆ 20 ಕ್ವಿಂಟಾಲ್ ಅನ್ನ ತಗೋಬೇಕಾದ್ರೆ 15,00,000 ಕ್ವಿಂಟಾಲ್ ಕೊಪ್ಪರಿಯನ್ನ ಖರೀದಿ ಮಾಡಬೇಕು ಇಲ್ಲಿ ಯಾತಕ್ಕೋಸ್ಕರ ಈಗ ದಂಗೆ ಎದ್ದಿದ್ದಾರೆ ರೈತರು ಅಂತಂದ್ರೆ ಇವರು ನಿಜವಾದ ರೈತರು ಇನ್ನೂ ಅಲ್ಲಿ ಹತ್ರಕ್ಕೆ ಹೋಗಿಲ್ಲ ಅಷ್ಟರೊಳಗನೆ ಈ ಡೂಪ್ಲಿಕೇಟ್ ಇವರೆಲ್ಲ ಸೇರ್ಕೊಂಡು ಯಾರ್ಯಾರು ಸೇರ್ಕೊಂಡಿದಾರೋ ಸೇರ್ಕೊಂಡ್ಬಿಟ್ಟು ಈ ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ನಿಂತಿದ್ದಾನೆ ಇವರೆಲ್ಲ ಕ್ಲೋಸ್ ಆಯ್ತು ನೀವು ಕೊಟ್ಟ 6,50,000 ಕ್ಲೋಸ್ ಆಯ್ತು ಅಂತ ಹೇಳಿ ಹೋಗಿದ್ದಾರೆ ಈಗ ಕೇಂದ್ರ ಸರ್ಕಾರ 15,00,000 ಕೊನೆ ಪಕ್ಷ 15,00,000
ತಗೊಳ್ತಕ್ಕಂಥ ಹೆಚ್ಚುವರಿ ತಗೊಳ್ತಕ್ಕಂಥ ನಿರ್ಣಯವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡಲೇಬೇಕಾಗಿದೆ. ಅದಕ್ಕೆ ರಾಜ್ಯ ಸರ್ಕಾರನು ಒಂದೂವರೆ ಲಕ್ಷ ಟನ್ ಅಷ್ಟು ಇಷ್ಟು ಅಂತಲ್ಲ ಎಷ್ಟು ಇಪ್ಪತ್ ನೀವೇನು ಹೇಳಿದ್ರಿ, ಒಂದು ಎಕರೆಗೆ 6.5 ಕ್ವಿಂಟಾಲು ಇಲ್ಲವೇ 20 ಕ್ವಿಂಟಾಲು ಒಬ್ಬ ಮನುಷ್ಯನಿಗೆ ಅಂತ ಹೇಳಿದ್ರಿ. ಆ 20 ಕ್ವಿಂಟಾಲು ಇಲ್ಲ 6.5 ಅವನ ಪಾಣಿ ಮೇಲೆ ಇರ್ತಕ್ಕಂತಹದ್ದಕ್ಕೆ 6.5 ಕ್ವಿಂಟಾಲ್ ಅಂತ ಏನ್ ಹೇಳಿದ್ರಿ, ಅದ್ರ ಪ್ರಕಾರ ತಗೋಬೇಕು ಅಂತಕ್ಕಂತಹದ್ದು ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಇದನ್ನ ಕೇಂದ್ರ ಸರ್ಕಾರ ದಯಮಾಡಿ ಕೂಡಲೇ ಇದು ಮಾಡಬೇಕು. ಮತ್ತೀಗೇನು ಮಾಡಿದರೆ, ಹೆಬ್ಬೆಟ್ಟನ್ನ ಒತ್ತಿ ಡೂಪ್ಲಿಕೇಟ್ ರೈತರು ಎಲ್ಲ ಖರೀದಿ ಮಾಡಿದರೆ, ಆ ಖರೀದಿ ಮಾಡಿರ್ತಕ್ಕಂಥದ್ದನ್ನ ರದ್ದು ಮಾಡಿ, ಅವ್ರು ಯಾರು ಆ ರೀತಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರನ್ನ 6 ಜನ ಸಸ್ಪೆಂಡ್ ಮಾಡಿ ಅಂತ ನಿನ್ನೆ ಸಚಿವರು ಹೇಳಿದ್ರು. ಇನ್ನೂ ಎಷ್ಟು ಜನ ಅದ್ರಲ್ಲಿ ಭಾಗಿಗಳಾಗಿದ್ದಾರೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ, ಮುಂದೆ ಯಾವುದೇ ಕಾರಣದಿಂದ ನಿಜವಾದ ರೈತನಿಗೆ ಆ ಬೆಲೆ ಸಿಗ್ತಕ್ಕಂತ ನಿರ್ಣಯವನ್ನ ತಗೋಬೇಕು. ಇದಕ್ಕೆ ಈ ಕೂಡಲೇ ಕೇಂದ್ರ ಸರ್ಕಾರ ಧಾವಿಸಿ 6.5 ಲಕ್ಷ ಟನ್ ಇರ್ತಕ್ಕಂಥದ್ದನ್ನ ಕೊನೆ ಪಕ್ಷ ಒಂದು 15 ಲಕ್ಷ ಟನ್ ಹದಿನೈದು ಲಕ್ಷ ಟನ್ನ ಕೊಪ್ಪರಿನ ಖರೀದಿ ಮಾಡತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯವೇ ಹೊರತು ನಮ್ದು ಇನ್ನೇನು ಇಲ್ಲ. ನಾವು ರೈತರ ಆ ಭಾಗದಿಂದ ಬಂದಿರೋದ್ರಿಂದ, ನಮ್ಮ ವಾಣಿಜ್ಯ ಬೆಳೆ ಕೊಪ್ಪರಿನೇ ಆಗಿರೋದ್ರಿಂದ ಅದನ್ನೇನಾದ್ರೂ ಮಾಡಿ ನಾವು ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಕೃಷ್ಣ ಮನವೇನ್ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ.